ಇಪ್ಪತ್ತೆಂಟು ಸೆಪ್ಟೆಂಬರ್ ಹೋದ ತಿಂಗಳು ಈದ್ ಮಿಲಾದುಲ್ ನಬಿಯನ್ನು ನಾವು ಬಹಳ ಅದ್ಧೂರಿಯಾಗಿ ಆಚರಿಸಿ ಮಾಡಿದ್ದೇವೆ. ವರ್ಷ ವರ್ಷವೂ ಸಹ ನಾವು ಆಚರಣೆ ಮಾಡ್ತಾನೆ ಬಂದಿದ್ದೇವೆ. ಈ ಹಬ್ಬಕ್ಕೆ ನಾವು ಎಲ್ಲ ಮುಸಲ್ಮಾನ ಏರಿಯಾಗಳು, ಸರ್ಕಲ್ಗಳು, ಮನೆಗಳು, ದರ್ಗಾಗಳು, ಮಸೀದಿಗಳು ಎಲ್ಲದಕ್ಕೆ ಡೆಕೋರೇಷನ್ ಅನ್ನು ನಾವು ಮಾಡ್ತೀವಿ. ಡೆಕೋರೇಷನ್ ಮಾಡುವ ಮುಂಚೆ ನಾವು CMCಯಿಂದ ಪರ್ಮಿಷನ್ ತೆಗೆದುಕೊಳ್ಳುತ್ತೇವೆ. ಈ ಸಲನೂ ನಾವು ಡೆಕೋರೇಷನ್ಗೆ ಎಲ್ಲ ಕಡೆ ಪರ್ಮಿಷನ್ ತಗೊಂಡಿದ್ದೀವಿ. ಉದಾಹರಣೆಗೆ ನಾವು ಪರ್ಮಿಷನ್ CMCನಲ್ಲಿ ತೆಗೆದುಕೊಳ್ಳುವಾಗ ನಾವು ಏನೇನು ಕೆಲಸ ಮಾಡ್ತೀವಿ ಅದೆಲ್ಲ ಡೀಟೇಲ್ಸ್ ಏನು ಬರೆಯೋದಿಲ್ಲ. ಫಾರ್ ಎಕ್ಸಾಂಪಲ್, ಲೈಟ್ಗಳು ಹಾಕ್ತೀವಿ, ಫ್ಲವರ್ಸ್ ಹಾಕ್ತೀವಿ, ಬಟ್ಟೆಗಳು ಕಟ್ತೀವಿ, ಅದೆಲ್ಲ ಏನು ಬರೆಯೋದಿಲ್ಲ. ಅಪ್ಲಿಕೇಶನ್ ಏನು ಕೊಡ್ತೀವಿ, ಡೆಕೋರೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಈ ಸಲನೂ ಹಾಗೆ ಪರ್ಮಿಷನ್ ತಗೊಂಡಿದ್ದೀವಿ. ಇದು ಅಲ್ಲಿನ ಹುಡುಗರು ಒಂದು 4-5 ಜನ ಈ ಡೆಕೋರೇಷನ್ ಮಾಡೋ ಸಮಯದಲ್ಲಿ ಸಂತೋಷದಿಂದ ಒಂದು ಕಟ್ಕವನ್ನು ಮಾಡಿದ್ದಾರೆ, ತಲ್ವಾರ್ ಅಂತೇಳಿ. ಅದಕ್ಕೆ ಮೆಟಲ್ ಜೊತೆನಲ್ಲಿ ಪ್ಲಾಸ್ಟಿಕ್ಕು ಯೂಸ್ ಮಾಡಿದ್ದಾರೆ. ವಿವಿಧ ಪದಾರ್ಥಗಳನ್ನು ಯೂಸ್ ಮಾಡಿ ಕಾರ್ಡ್ಬೋರ್ಡ್ ಮಾಡಿದ್ದಾರೆ. ಅದಕ್ಕೆ ಸುಮ್ಮನೆ ಒಂದು ಇಶ್ಯೂ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಏನು, 400 KG ಇತ್ತು, 500 KG ಇತ್ತು, 300 KG ಇತ್ತು, ಇದೆಲ್ಲ ಸುಳ್ಳು. ಈ ಸುವರ್ಣ ನ್ಯೂಸ್ ಆಂಕರ್ ಅವರು ನ್ಯೂಸ್ನಲ್ಲಿ ಹೇಳ್ತಾರೆ, ಏನು ಕಣ್ಮುಚ್ಕೊಂಡಿದ್ರ ಪೊಲೀಸರು ಕ್ರೇನ್ ಬಂದು ಅದು ಹತ್ತಿಸುವಾಗ ಅಂತ ಹೇಳ್ಬಿಟ್ಟು. ನಾನು ಇಷ್ಟಪಡ್ತೇನೆ ಹೇಳಕ್ಕೆ ಅಜಿತ್ ಅವ್ರಿಗೆ, ಇದೇ ಒಂದು ಸಲ ಅಲ್ಲ ಮೊಟ್ಟ ಮೊದಲು ಬಂದಿರೋದು ಕ್ರೇನು. ಪ್ರತಿ ವರ್ಷನೂ ಕ್ರೇನ್ ಜೊತೆನಲ್ಲೇ ನಾವು ಡೆಕೋರೇಷನ್ ಮಾಡೋದು, ಕ್ರೇನ್ ಬಂದ ಮೇಲೇನೆ ಡೆಕೋರೇಷನ್ ಶುರು ಮಾಡೋದು. ಈ ಸಲ ಕ್ರೇನ್ ಮುಖಾಂತರ ಆ ಕಟಕವನ್ನು ನಾವು ಹಾಕಿದ್ದೇವೆ. ಆ ಡೆಕೋರೇಷನ್ ನಲ್ಲಿ ಒಂದು ಪಾರ್ಟ್ ಆಫ್ ದಿ ಡೆಕೋರೇಷನ್ ಅದು. ಅದಕ್ಕೆ ನಾವು ಪರ್ಮಿಷನ್ ತಗೊಂಡಿರೋದು 1-2 ದಿವಸ, ಕಟ್ಟೋದು 1 ದಿವಸ, ತೆಗಿಯೋದು 1 ದಿವಸ, 2 ದಿವಸ ಮಾತ್ರ ನಾವು ಡೆಕೋರೇಷನ್ಗೆ ಪರ್ಮಿಷನ್ ತಗೊಳ್ಳೋದು. ಅದಕ್ಕೆ ಈತರು ಹೇಳ್ತಾರೆ, ಆ ಡೋರ್ ಮಾಡಿಬಿಟ್ಟಿದ್ದೀವಿ ನೀವು, ದ್ವಾರಕಾ ಮಾಡಿಬಿಟ್ಟಿದ್ದೀವಿ, ಪರ್ಮನೆಂಟ್ ಆಗಿ ಮಾಡ್ತಾ ಇದ್ದೀವಿ, ಡೋರ್ ಬಾಗಿಲು ಮಾಡಿದ್ದೀವಿ, ಬಾಯಿಗೆ ಬಂದಂಗೆಲ್ಲ ಹೇಳ್ತಾ ಇರ್ತಾರೆ. ಸ್ವಾಮಿ, ನೀವು ಮೊದಲು ಒಂದು ಆಂಕರು ಒಂದು ನ್ಯೂಸ್ ಅಂತ ಹೇಳಿದ್ರೆ ಸತ್ಯ ಏನಿದೆ ಅದನ್ನು ಹೇಳಬೇಕು. ಯಾರೋ ಪ್ರೆಷರ್ ಮಾಡಿದ್ರು ಅಂತ ಹೇಳಿಬಿಟ್ಟು ನೀವು ಸುಳ್ಳು ಮಾತುಗಳು ಹೇಳೋದು ಸಹಜ ಅಲ್ಲ. ಇನ್ನೊಂದು, ಅದರ ಮೇಲೆ ಅರಬ್ಬಿಕ್ನಲ್ಲಿ ಕಲ್ಮ ಒಂದು ಬರೆದಿದ್ದೇವೆ ನಾವು, ಅದು ಮುಸಲ್ಮಾನರಿಗೆ ಮೋಸ್ಟ್ ಇಂಪಾರ್ಟೆಂಟ್. ಅದು ಕಲ್ಮ ನೀವು ಹೇಗೆ ಶ್ಲೋಕ ಮಂತ್ರ ಹೇಳ್ತೀರಿ ಅದೇ ತರ ನಾವು ಈ ಕಲ್ಮವನ್ನು ಓದ್ತಾ ಇರ್ತೀವಿ. ಅದು ಅರಬ್ಬಿಕ್ನಲ್ಲಿದೆ, ಅದು ಓದಕ್ಕೆ ಸಾಧ್ಯ ಯಾರಿಗೆ ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಮಾತ್ರ. ನೀವು ಓದಕ್ಕೆ ಸಾಧ್ಯ ಇಲ್ಲ. ಅದು ಬರೆದ್ರೆ ಯಾರ ಮೇಲೂ ಪ್ರೆಷರ್, ಒತ್ತಾಯ, ಭಯ ಪಡಿಸೋದಲ್ಲ. ಅದು ನೀವು ಪದೇ ಪದೇ ಹೇಳಿದ್ದೀರಿ, ಏನ್ ಭಯ ತೋರಿಸ್ತಾ ಇದ್ದೀರಾ ನೀವು ಅಂತೇಳಿ. ಯಾವತ್ತು ನಾವು ಹಾಗೆ ಭಯ ತೋರಿಸಿ ನಾವು ಯಾವ ಕೆಲಸನೂ ಮಾಡಲಿಲ್ಲ. ಅದರ ಜೊತೆನಲ್ಲಿ ನಮ್ಮ MP ಸಾಹೇಬರು ಇದಕ್ಕೆ ಬಹಳ ದೊಡ್ಡ ಇಶ್ಯೂ ಮಾಡಿದ್ದಾರೆ. 4.5 ವರ್ಷ ಆಗ್ತಾ ಇದೆ, ಇವಾಗ 5-6 ತಿಂಗಳು ಇರ್ತಾರೆ ಅವರು. ಆಮೇಲೆ ಅವ್ರು ನೋಡಕ್ಕಾಗ್ತದೋ ಇಲ್ಲೋ ಗೊತ್ತಿಲ್ಲ ನಮಗೆ.
ಈ ಕಾಲದಲ್ಲಿ ಅವರು ಯಾವಾಗಿಂದ ಇಲ್ಲಿಗೆ ಕೋಲಾರ್ಗೆ ಬಂದರು ಅದು ಅವರ ಬೇರೆ ಅವರ ಪಾರ್ಟಿ ಸಪೋರ್ಟ್ನಿಂದ ಬಂದಿರೋದು. ಅವರು ಅವ್ರದೇ ಪಾರ್ಟಿಯಿಂದ ಬಂದಿಲ್ಲ, ಅವರು ಬೇರೆಯವ್ರು ಸಪೋರ್ಟ್ ಮಾಡಿದ್ದಾರೆ. ಬಂದ ಮೇಲೆ ನಾವು ಕೇಳ್ತಾ ಇರೋದು ಅವ್ರ ಬಾಯಿನಲ್ಲಿ ಏನಂತ ಹೇಳಿದ್ರೆ ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್. ಅದು ಬಿಟ್ಟರೆ ಅವ್ರಿಗೆ ಬೇರೆ ಏನು ಹೇಳಕ್ಕೆ ಬರೋದಿಲ್ಲ. ಮತ್ತೊಂದು ನನಗೆ ಆಶ್ಚರ್ಯ ಆಗ್ತಾ ಇದೆ, ನಮ್ಮ ಎಂ ಪಿ ಸಾಹೇಬರು ಮಲಗುವಾಗ ಕನಸಿನಲ್ಲೂ ಸಹ ಟವರ್ ಕಾಣಿಸೋದೋ ಏನೋ ಅವ್ರಿಗೆ ಗೊತ್ತಿಲ್ಲ. ಬಹಳ ಪ್ರೀತಿ ಇದೆ ಅವ್ರಿಗೆ ಟವರ್ ಮೇಲೆ. ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಟವರ್ ಅಷ್ಟು ಇಷ್ಟಪಡ್ತಾ ಇದಾರಲ್ಲ. ಒಂದು ಮನೆ ಎಲ್ಲಾದರೂ ಅಲ್ಲಿ ದರ್ಗಾ ನಾವು ತಗೊಂಡು ಅಲ್ಲೇ ವಾಸ ಹಾಕ್ಬಿಟ್ರೆ ಬಹಳ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಈ ಟವರ್ ಹಿಸ್ಟ್ರಿ ನಾನು ಮುಂದೇನು ಹೇಳಿದ್ದೇನೆ, ಈ ಟವರ್ ಹಿಸ್ಟ್ರಿ ಅವ್ರಿಗೆ ಗೊತ್ತೇ ಇಲ್ಲ. ಮಹಾರಾಜರು ಮೈಸೂರು ಮಹಾರಾಜರು ಕಟ್ರು ಅಂತ ಹೇಳಿದ್ರು. ಸತ್ಯ ಏನಂತ ಹೇಳಿದ್ರೆ ಅದು ಕಟ್ಟಿರೋದು ನನ್ನ ಗ್ರ್ಯಾಂಡ್ ಫಾದರ್ ಹಾಜಿ ಮೊಹಮ್ಮದ್ ಮುಸ್ತಫಾ ಸಾಹೇಬ್. ಅದಕ್ಕೆ ಉದ್ಘಾಟನೆಗೆ ಬಂದಿದ್ದು ನಮ್ಮ ಒಡೆಯರು, ನಮ್ಮ ಮಹಾರಾಜರು ನರಸಿಂಹರಾಜ್ ಒಡೆಯರು. ನಮಗೆ ಬಹಳ ಹೆಮ್ಮೆ ಅವರು ಬಂದಿದ್ದು, ಬಹಳ ಸಂತೋಷ. ಆ ಕಾಲದಲ್ಲಿ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ನಮಗೆ ಬಹಳ ಹೆಮ್ಮೆ, ಕೋಲಾರಿಗೆ ಬಂದು ಹೋಗಿದ್ದಾರೆ ಅಂಥೇಳಿ. ಈ ಟವರ್ ಜೊತೆನಲ್ಲಿ ಎಸ್ ಎನ್ ಆರ್ ಹಾಸ್ಪಿಟಲ್ ಸಹ ಓಪನ್ ಮಾಡಿದ್ರು. ಈ ನೀರಿನ ವಾಟರ್ ಟ್ಯಾಂಕ್ ಇದೆ, ಅದು ಸಹ ನಮ್ಮ ಚೆನ್ನಂಜಿಯಪ್ಪ ಅವರು ಕಟ್ಟಿರೋದು. ಆ ಓಪನಿಂಗ್ ಸಹ ಆವಾಗಲೇ ಕಟ್ಟಿದ್ದಾರೆ, ಆವಾಗಲೇ ಓಪನ್ ಸಹ ಮಾಡಿದ್ದಾರೆ. ಇದೆಲ್ಲ ನಿಜವನ್ನು ಹೇಳೋದಿಲ್ಲ, ಬೇರೆ ಚರಿತ್ರೆನೆ ಬೇರೆ ಹೇಳ್ತಾ ಇರ್ತಾರೆ. ನಾನು ಉದಾಹರಣೆಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ, ಈ ಟವರ್ ಮೇಲೆ ಇರುವ ಕಲ್ಲು, ಆ ಕಾಲದಲ್ಲಿ ಈ ಕಲ್ಲಿರೋದು ಅದರ ಮೇಲೆ, ಇವಾಗ್ಲೂ ಸಹ ಈ ಕಲ್ಲಲ್ಲಿದೆ ಮುಸ್ತಫಾ ಸಾಹಬ್ ಟವರ್ ಕ್ಲಾಕ್ ಟವರ್. ಇದು ದಯವಿಟ್ಟು ನಿಮ್ಮ ಚಾನೆಲ್ ಮುಖಾಂತರ ಎಲ್ಲರಿಗೆ ತೋರಿಸಬೇಕು. ಇನ್ನೊಂದು, ಇದರಲ್ಲಿ ನಮ್ಮ ಒಡೆಯರ್ ನಮ್ಮ ರಾಫಾ ಸಾಬು ಹೆಸರಿದೆ. ಸೆಪ್ಟೆಂಬರ್ 1938 ಆವಾಗ ಇದು ಓಪನ್ ಆಗಿರೋದು. ಇಷ್ಟೆಲ್ಲ ಕಾರಣಗಳು ಇದ್ದು, ಇಷ್ಟೆಲ್ಲ ನಿಜ ಇದ್ದು ನೀವು ಯಾಕೆ ಸುಳ್ಳು ಹೇಳ್ತೀರಾ? ನಾನು ಎಷ್ಟೋ ಸಲ ಹೇಳಿದ್ದೀನಿ, ಅದು ನನ್ನ ಅಪ್ಪಂದು, ನನ್ನ ಗ್ರ್ಯಾಂಡ್ ಫಾದರ್ದು. ನಿಮ್ಮಪ್ಪಂದಿದ್ರೆ ಹೇಳಿ ನಿಮ್ದು ಅಂತ ಹೇಳಿ, ನನಗೇನು ಇದಿಲ್ಲ. ಸತ್ಯ ಇರೋದು ಇಷ್ಟೇ. ಇವಾಗ ಕ್ಲಾಕ್ ಟವರ್ ಹತ್ರ ರಾತ್ರಿ 12 ಗಂಟೆಗಾಗಲಿ 11 ಗಂಟೆಗಾಗಲಿ ಸ್ಕೂಲ್ ಮಕ್ಕಳು ಪಬ್ಲಿಕ್ ಕೋಲಾರ್ನಿಂದ ಬೆಂಗಳೂರಿನಿಂದ ಬಂದರೆ ಅಲ್ಲಿ ಇಳಿದು ಟವರ್ ಡೂಮ್ ಲೈಟ್ ಸರ್ಕಲ್ ಹತ್ರ ಹೋಗ್ತಾರೆ. ಸ್ಕೂಲ್ ಮಕ್ಕಳು ಅಲ್ಲೇ ಟವರ್ ಮುಂದೆನೆ ಹೋಗೋದು. ಯಾವತ್ತಾದರೂ ನೀವು ಕಂಪ್ಲೇಂಟ್ ಕೇಳಿದ್ದೀರಾ ಅಲ್ಲಿ ಟವರಲ್ಲಿ ಏನಾದರೂ ಘಟನೆ ಆಗಿದೆ, ಇಲ್ಲ ಅಂಗಡಿಯವರಿಗೆ ಏನಾದರೂ ತೊಂದರೆ ಕೊಟ್ಟಿದ್ದಾರೆ, ಆಟೋವರು ಏನಾದರೂ ತೊಂದರೆ ಕೊಟ್ಟಿದ್ದಾರೆ? ಏನೂ ಇಲ್ಲ, ನೆಮ್ಮದಿಯಾಗಿ ನಾವು ಇದ್ದೀವಿ ಕೋಲಾರಿನಲ್ಲಿ. ಅಣ್ಣ ತಮ್ಮಂದಿರಿ ಹಾಗೆ ಹಿಂದೂಗಳು ಮುಸಲ್ಮಾನರು ನಾವಿದ್ದೀವಿ. ಯಾಕಪ್ಪ ನೀವು ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದೀರಾ? ಇನ್ನು 6 ತಿಂಗಳು ಕೊಡ್ಬೋದಾ ನೀವು ತೊಂದರೆ ನಮಗೆ? ನಿಮ್ಮ ಉದ್ದೇಶ ಏನು? ಎಲೆಕ್ಷನ್ ಮುಂದೆ ಅಣ್ಣ ತಮ್ಮಂದಿರಿಗೆ ಜಗಳ ಮಾಡಿಸಿ ಓಟ್ ತಗೊಳ್ಬೇಕು ಅಂತೇಳಿ? ಅದರಲ್ಲಿ ನೀವು ವಿಫಲರು ಆಗುದಿಲ್ಲ. ಎರಡನೇ ಮಾತು ಇನ್ನೊಂದು ಹೇಳ್ತೀನಿ ನಾನು, ಕರ್ಗ ಆಗ್ತದೆ. ಕರ್ಗದಲ್ಲಿ ಈ ಕತ್ತಡಿ ಏನು ತಲ್ವಾರ್ ತಗೊಂಡು 10 ಮಂದಿ ಇರ್ತಾರೆ ಆ ಕರ್ಗ ಸರೌಂಡಿಂಗ್ಸ್ ಎಲ್ಲ. ಮೊದಲಿಂದಾನೂ ಪ್ರಾಚೀನ ಕಾಲದಿಂದಾನೂ ಕರ್ಗ ಬಂದರೆ ಬೆಂಗಳೂರಿನಲ್ಲಿ ಕರ್ಗ ತೌಕಲ್ ಮಸ್ತಾನ್ ಅಂತೇಳಿ ಒಂದು ದರ್ಗಾ ಇದೆ, ಅಲ್ಲಿ ಹೋಗಿ ನಮಸ್ಕಾರ ಹಾಕಿ ಆ ಕರ್ಗ ಹೋಗ್ತದೆ. ಕೋಲಾರ್ನಲ್ಲಿ ಇದೇ ಟವರ್ ಹತ್ರ ದರ್ಗಾ ಇದೆ, ಅಲ್ಲಿ ಹೋಗಿ
ಕೋಲಾರನಲ್ಲಿ ಮೆರವಣಿಗೆ ಬರ್ತದೆ. ಇದರಿಂದ ಏನು ತಿಳುವಳಿಕೆ ಬರ್ತದೆ ಅಂತ ಹೇಳಿದ್ರೆ, ನಮ್ಮ ಸಾಂಪ್ರದಾಯ ಎಲ್ಲ ಒಂದೇ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಅಣ್ಣ ತಮ್ಮಂದಿರಿಗಾಗಿ ನಾವು ಬದುಕ್ತಾ ಇದ್ದೀವಿ, ಹಿಂದೂ ಮುಸಲ್ಮಾನರಲ್ಲಿ ಏನು ಭೇದ ಭಾವನೆ ಇಲ್ಲ. ಆದರೆ ನಿಮ್ಮಂಥವರು ರಾಜಕಾರಣಗಳು ಬಂದ್ಬಿಟ್ಟು ನಿಮಗೋಸ್ಕರ ನೀವು ನಮ್ಮನ್ನು ದೂರ ಒಬ್ಬರಿಂದ ಒಬ್ಬರು ಮಾಡ್ತಾ ಇದ್ದೀರಾ. ಇದು ಬಹಳ ತಪ್ಪು ನೀವು ಮಾಡ್ತಾ ಇರೋದು. ನೀವು ಇನ್ನೊಂದು ಸಲ ನಾನು ಹೇಳ್ತೀನಿ, ಈ ಟವರ್ ಮುಖಾಂತರ ನೀವು ದಯವಿಟ್ಟು ಎಲ್ಲೂ ಏನು ಸುಳ್ಳು ಮಾತುಗಳು ಹೇಳಬೇಡಿ. ನಿಮಗೆ ಅಷ್ಟು ಡೌಟ್ ಇದ್ರೆ ಸಿ ಎಂ ಸಿನಲ್ಲಿ ಹೋಗಿ ಕೇಳಿ, ಯಾರು ಟವರ್ ಬಂದು ಕಟ್ಟಿರೋದು, ಯಾರು ಅದು ಮೇಂಟೆನೆನ್ಸ್ಗೆ ಅಲ್ಲಿ ಕೊಟ್ಟಿರೋದು ಅಂಥೇಳಿ, ಆವಾಗಾದರೂ ನಿಮಗೆ ಗೊತ್ತಾಗ್ತದೆ. ಒಂದು ಕಲ್ಲು ನೋಡಿದ್ದೀರಾ, ಇನ್ನೊಂದು ಪೇಪರು ನೋಡಿ. ನೋಡ್ಬಿಟ್ಟು ಈ ಟವರ್ ಮುಂದೆ ಹೇಳೋ ಮುಂದೆ ಮಾತುಗಳನ್ನು ಸ್ವಲ್ಪ ದಯವಿಟ್ಟು ಬದಲಾಯಿಸಿ. ಸತ್ಯ ಏನಿದೆ ಅದು ಹೇಳಿ. ಯಾಕೆ ನೀವು ಟವರ್ಗೆ ಇಷ್ಟು ಇಟ್ಕೊಡೋದು, ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ನನಗೆ ಇವತ್ತವರೆಗೂ ಗೊತ್ತಾಗಲಿಲ್ಲ. 70 ವರ್ಷದಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತೇಳಿ ಪದೇ ಪದೇ ಹೇಳ್ತೀರ. 70 ವರ್ಷ ಮುಂಚೆ ನೀವು ಹುಟ್ಟೇ ಇರಲಿಲ್ಲ. ಎಲ್ಲಿ ಹೋರಾಟ ಮಾಡಿದ್ದು ನೀವು? 4 ವರ್ಷದಿಂದ ಈ ನೀವು ಶುರು ಮಾಡಿರೋದು ಇದು, ಅದರ ಮುಂಚೆ ಏನು ಪ್ರಶ್ನೆನೇ ಇರಲಿಲ್ಲ. ಇವಾಗ ಟಿವಿಗಳಲ್ಲೂ ಒಂದು ಹಸಿರು ಬಣ್ಣ ತೋರಿಸ್ತಾರೆ, ಒಂದು ವೈಟ್ ತೋರಿಸ್ತಾರೆ. ಸಂತೋಷ ನಮಗೆ, ವೈಟ್ ಕಲರ್ ಮೇಲೆ ನಮ್ಮ ಬಾವುಟ ಕಲರ್ ಇದೆ, ನಮಗೆ ಸಂತೋಷ. ಧ್ವಜವನ್ನು ಹಾರಿಸಿದ್ದೀವಿ, ಅದಕ್ಕೆ ನಮ್ಮ ಊರ ದೊಡ್ಡವರು ಅಂಜುಮನ್ ಅವರು ಎಲ್ಲ ಸೇರಿ ನಾವು ಅದು ಧ್ವಜವನ್ನು ಹಾರಿಸಿರೋದು. ನೀವೇನು ಹಾರಿಸಲಿಲ್ಲ, ನೀವೇನು ಕಷ್ಟಪಟ್ಟಿಲ್ಲ, ನಾವೆಲ್ಲ ಒಪ್ಪಿ ಅದು ಮಾಡಿರೋದು. ಆ ಬಾವುಟ ಹಾರಿಸೋ ಮುಂಚೆನೂ ಸುಮಾರು ವರ್ಷಗಳಿಂದ ಆ ಏರಿಯಾ ಮಸೀದಿ ಮುತ್ವಲ್ಲಿಗಳು ದೊಡ್ಡವರು ಎಲ್ಲ ಸೇರಿ ಅಲ್ಲಿ 15th, 26th January 15th August ಬಾವುಟವನ್ನು ಹಾರಿಸ್ತಾ ಇದ್ರು. ಆದ್ರೆ ಅದು ನಿಮ್ ಕಣ್ಣಿಗೆ ಕಾಣಿಸೋದಿಲ್ಲ. ನೀವೇ ಅಲ್ಲ ಸ್ವಾಮಿ ಭಾರತೀಯರು, ನಾವು ಇಲ್ಲೇ ಹುಟ್ಟಿರೋದು, ಈ ಮಣ್ಣಿನಲ್ಲೇ ಹೋಗೋದು. ಯಾಕೆ ನಮ್ಗೆ ನಿಮ್ಗೆ ಅಂತ ಹೇಳ್ಬಿಟ್ಟು, ನಮ್ದು ನಿಮ್ದು ಅಂತ ಹೇಳ್ಬಿಟ್ಟು ಡಿಫ್ರೆನ್ಸಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ನೀವು ಎಂ ಪಿ ಆಗಿ 4.5 ವರ್ಷ ಆಯ್ತು. ಎಲ್ಲಾದ್ರೂ ಹೋದ್ರೆ ಯಾವತ್ತಾದ್ರೂ ಸ್ಪೀಚ್ ನಲ್ಲಿ ಡೆವಲಪ್ಮೆಂಟ್ ಮೇಲೆ ಹೇಳಿದ್ದೀರಾ? ನೀವು ಭಾಷಣ ಮಾಡಿದ್ದೀರಾ? ಏನು ಡೆವಲಪ್ಮೆಂಟ್ ಇಲ್ಲ. ಒಂದು ಸ್ಕೂಲ್ ಇಲ್ಲ, ಒಂದು ಕಾಲೇಜ್ ಇಲ್ಲ, ಒಂದು ಆಸ್ಪತ್ರೆ ಇಲ್ಲ, ಒಂದು ಲೈಬ್ರರಿ ಇಲ್ಲ, ಒಂದು ಪಾರ್ಕ್ ಇಲ್ಲ. ನಿಮ್ ಕಾಲದಲ್ಲಿ ಎಲ್ಲ ಶೂನ್ಯ. ಈ 4.5 ವರ್ಷ ನಾವು ಕೇಳಿರೋದು ಹಿಂದೂ ಮುಸಲ್ಮಾನ್ ಅಷ್ಟೇ, ಹಳ್ಳಿಗೆ ಹೋಗ್ಲಿ ಟೌನ್ಗೆ ಬರಲಿ. ನೀವೆಷ್ಟೇ ಪ್ರಯತ್ನ ಮಾಡಿ ಆದರೆ ಹಿಂದೂ ಮುಸಲ್ಮಾನರು ದೂರ ಆಗೋದಿಲ್ಲ. ನಾವಿಲ್ಲಿ ಅಣ್ಣ ತಮ್ಮಂದಿರ ಹಾಗೆ ಬದುಕಿ ನಿಮ್ಗೆ ತೋರಿಸ್ತೀವಿ. ನೀವು ಪ್ರಯತ್ನ ಮಾಡಿ, ಏನು ಆಗೋದಿಲ್ಲ. ಇದರಿಂದ ನಿಮ್ಗೆ ಏನು ಲಾಭ ಆಗೋದಿಲ್ಲ. ನಾನು ಹೇಳಕ್ ನಿಮ್ಗೆ ಇಷ್ಟಪಡ್ತಾ ಇದ್ದೀನಿ. ಇವಾಗ ಇರೋದು 6 ತಿಂಗಳಲ್ಲಿ ಆದ್ರೂ ನಂದೊಂದು ಸಲಹೆ, ಇರೋದು 6 ತಿಂಗಳಾದ್ರೂ ನೀವು ದಯವಿಟ್ಟು ಒಳ್ಳೆ ಕೆಲಸ ಮಾಡಿ ಸ್ವಲ್ಪ ಏನಾದರೂ ಡೆವಲಪ್ ಮಾಡಿ ಬಿಡಿ. ಇಲ್ದಿದ್ರೆ ಬರೋ ಸಮಯದಲ್ಲಿ ನಿಮ್ಮ ಸೀಟು ಇರೋದಿಲ್ಲ, ನೀವು ಇರೋದಿಲ್ಲ. ನಮಸ್ಕಾರ.